ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕಲಾವಿದ ಸ್ನೇಹ ಬಳಗ ಇವರ ವತಿಯಿಂದ ದೈವಜ್ಞ ಕಲ್ಯಾಣ ಮಂದಿರದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಸಮವಸ್ತ್ರವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಸುಂದರರಾಜ್, ಸಮಾಜ ಸೇವಕರಾದ ಶಿವಕುಮಾರ್, ಚಿರಂಜೀವಿ ಬಾಬು, ಚೈತ್ರ ಇನ್ನಿತರರು ಉಪಸ್ಥಿತರಿದ್ದರು. ಖುಷಿಯಾದ್ರೆ ಮಾತ್ರ ಚಪ್ಪಳೆ ತಟ್ಟಿ. ಜಮಾಯಿಸಿಗಳ ಇವತ್ತೆಲ್ಲ ಬೇಕಾದ್ರೆ ಸಾಕೋಬಿಡಲಿ. ಆಗ್ತಾಯ್ತಾ ಚಪ್ಪಾಳೆ ಮೊಳಕಾ ಇದ್ರೆ ಬಾಬು ಸಮಾಜ ಸೇವಕರು ಇವರು ಕೂಡ ನಮ್ಮ ನಿಮ್ಮನ ಪರವಾಗಿ ಹೃದಯಪೂರ್ವಕ ಸ್ವಾಗತ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಪಕ್ಕದ ಗ್ರಾಮರಾಗಿರ್ತಕ್ಕಂಥ ರಿಪ್ಪನ್ಪೇಟೆ ನಿವಾಸಿಯಾಗಿರ್ತಕ್ಕಂಥ ಶ್ರೀಕೃಷ್ಣಪ್ಪ, ಇವರು ಹೋರಾಟಗಾರರು, ಇವರು ಕೂಡ ನಮ್ಮ ಜೊತೆಗಿದ್ದಾರೆ ಸಮಾಜ ಸೇವಕರು. ಇವರಿಗೆ ನಮ್ಮ ನಿಮ್ಮನ ಪರವಾಗಿ ಹೃದಯಪೂರ್ವಕ ಸ್ವಾಗತ ಕೊಡ್ತಾ ಇದ್ದಾರೆ. ಶ್ರೀ ದೇವರಾಜ್ ಎನ್ಎಚ್ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯ ಸಂಚಾಲಕರು ಇವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮಳ ಪರವಾಗಿ ಹೃದಯಪೂರ್ವಕ ಸ್ವಾಗತ ಕೊಡ್ತಾ ಇದ್ದೇವೆ. ಶ್ರೀ ಶಿಜು ಪಾಷ ಪತ್ರಕರ್ತರು ಮತ್ತು ಕವಿಗಳು ನಮ್ಮ ಜೊತೆ ಇದ್ದಾರೆ, ಅವರಿಗೆ ನಮ್ಮ ನಿಮ್ಮಳ ಪರವಾಗಿ ಹೃದಯಪೂರ್ವಕ ಸ್ವಾಗತ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಕಲಾವಿದ ಸ್ನೇಹ ಬಳಗ ಶಿವಮೊಗ್ಗ ವತಿಯಿಂದ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ 2021-22 ಸಾಲಿನ SSLC ಪರೀಕ್ಷೆಯಲ್ಲಿ 625 ಅಂಕ ಗಳಿಸಿ ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯಕ್ಕೆ ಕೀರ್ತಿ ತಂದು ಸಾಧನೆ ಮಾಡಿರುವ ವಿದ್ಯಾರ್ಥಿಗಳೇ, ಶಾಲಾ ಮಕ್ಕಳೇ, ವಿದ್ಯಾರ್ಥಿಗಳ ಪೋಷಕರೇ ಹಾಗೂ ವಿದ್ಯಾರ್ಥಿಗಳ ಶಿಕ್ಷಕರೇ, ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳೇ, ಕವಿಗಳೇ, ಸಾಹಿತಿಗಳೇ, ರಂಗಭೂಮಿ ಕಲಾವಿದರೇ, ಪತ್ರಕರ್ತರೇ, ಸಮಾಜ ಸೇವಕರೇ, ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಅಂತ. ಅವರೇನು ಬಹಳ ದೊಡ್ಡ ಶ್ರೀಮಂತರಲ್ಲ, ಬೇಕಾದಷ್ಟು ಆಸ್ತಿಯನ್ನು ಹೊಂದಿರತಕ್ಕಂಥವರಲ್ಲ. ಅವರು ಅತ್ಯಂತ ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥವರು, ಸಮಾಜದಲ್ಲಿ ಕಷ್ಟವನ್ನು ಅನುಭವಿಸಿರ್ತಕ್ಕಂಥವ್ರು. ಬಾಲ್ಯದಿಂದನೂ ಮಕ್ಕಳು ಪಾದರಕ್ಷೆಯಿಂದ ಹೋಗ್ತಾ ಇರ್ತಕ್ಕಂಥ ಮಕ್ಕಳನ್ನು ನೋಡಿ, ಹರಿದ ಬಟ್ಟೆಯನ್ನು ಹಾಕಿಕೊಂಡು ಹೋಗ್ತಕ್ಕಂಥ ಮಕ್ಕಳನ್ನು ನೋಡಿ, ಪುಸ್ತಕ ಇಲ್ಲದೆ ಒದ್ದಾಡ್ತಾ ಇರ್ತಕ್ಕಂಥ ಮಕ್ಕಳನ್ನು ನೋಡಿ, ಅವರು ಒಬ್ಬ ಮಾದರಿ ವ್ಯಕ್ತಿಯಾಗಿದ್ದಾರೆ. ನಾನು ಕೇಳಿದಾಗ ಅವರು ಹೇಳಿದರು, ಸುಮಾರು 15 ವರ್ಷಗಳಿಂದ ನಾನು ಈ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಂತ. ನಿಜವಾಗಲೂ ಇಂಥ ವ್ಯಕ್ತಿಗಳು ಸಮಾಜಕ್ಕೆ ತುಂಬ ಅವಶ್ಯಕವಾಗಿ ಬೇಕಾಗಿದ್ದಾರೆ. ಇನ್ನು ಮುಂದೆ ಕೂಡ ಆ ದೇವರು ಇವರಿಗೆ ಹೆಚ್ಚಿನ ಅನುಕೂಲವನ್ನು ಮಾಡಿಕೊಡಲಿ, ಹೆಚ್ಚು ಹಣ ಅವ್ರ ಕೈನಲ್ಲಿ ಓಡಾಡೋಗಲಿ, ಹಾಗಾಗಿ ಇನ್ನೂ ಹೆಚ್ಚಿನ ಸಹಾಯವನ್ನು ಅವರು ಈ ಸಮಾಜದ ಅವಶ್ಯಕ ಜನತೆಗೆ ನೀಡುವಂತಾಗಲಿ, ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಒದಗಿ ಬರಲಿ ಅಂತೇಳಿ